ಇನ್ನು ಎರಡು ತಿಂಗಳು ಹಸುಗೂಸು ಲಸಿಕೆ ಹಾಕಿಸಲು ಆಸ್ಪತ್ರೆಗೆ ಕರೆ ತಂದಿದ್ದ ಅಜ್ಜಿ ಹಾಗೂ ತಂದೆ ಆದರೆ ಮಗುವಿಗೆ ಲಸಿಕೆ ಹಾಕಿದ ಸ್ವಲ್ಪದ ಹೊತ್ತಲ್ಲೇ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಹಾಗಾದ್ರೆ ಆಗಿತ್ತು ಏನು ಮಗುವಿನ ಪ್ರಾಣ ಹೋಗಿದ್ದು ಹೇಗೆ ಗುರುತಂತೆ ಬ್ರೇಕಿಂಗ್ ಲಭ್ಯ ಆಗ್ತಿದೆ ನೋಡಿ ಜೀವ ರಕ್ಷಕ ಚುಚ್ಚುಮದ್ದು ಮಗುವಿನ ಪ್ರಾಣಕ್ಕೆ ಕುತ್ತು ತಂದಿತ್ತ ಅನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೊಯ್ಸಳಕಟ್ಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಘಟನೆ ನಡೆದಿದೆ ಮಗುವಿಗೆ ಲಸಿಕೆ ಪಡೆದು ಹಿಂತಿರುಗಿ ಹೋಗುವಷ್ಟರಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಯ್ತ ಸೋಮನಹಳ್ಳಿ ಬೋವಿಹಟ್ಟಿಯ ಮಧು ಶ್ರುತಿ ದಂಪತಿಯ ಗಂಡು ಮಗು ಸಾವನ್ನಪ್ಪಿರುವಂತಹ ಘಟನೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೊಯ್ಸಳಕಟ್ಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದಿದೆ ಎರಡು ತಿಂಗಳ ಹಸುಗೂಸಿಗೆ ಲಸಿಕೆ ಹಾಕಿಸಿಕೊಳ್ಳೋಕೆ ಆಸ್ಪತ್ರೆಗೆ ಕರೆ ತಂದಿದ್ರು ಅಜ್ಜಿ ಹಾಗೂ ತಂದೆ ಇನ್ನು ವೈದ್ಯರು ಹಾಗೂ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಮಗು ಮೃತಪಟ್ಟಿದೆ ಎನ್ನುವಂತಹ ಆರೋಪ ಇಲ್ಲಿ ಕೇಳಿಬಂದಿದೆ ಮಗುವಿನ ಸಾವಿಗೆ ತಪ್ಪಿಸ್ತರ ಮೇಲೆ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಕೂಡ ನಡೆಸಿದ್ದಾರೆ ಆರೋಗ್ಯ ಕೇಂದ್ರದ ಮುಂದೆ ತಕ್ಷಣ ಘಟನಾ ಸ್ಥಳಕ್ಕೆ ಶಾಸಕ ಸಿವಿ ಸುರೇಶ್ ಬಾಬು ತಹಶೀಲ್ದಾರ್ ಅರ್ಚನಾ ಭಟ್ ಅವರು ಭೇಟಿ ನೀಡಿದ್ದಾರೆ ಇನ್ನು ಶಾಸಕರ ಮನವೊಲಿಕೆಯಿಂದ ಪ್ರತಿಭಟನೆ ಕೈಬಿಟ್ಟ ಪೋಷಕರು ಹಾಗೂ ಗ್ರಾಮಸ್ಥರು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇನ್ನು ಎರಡು ತಿಂಗಳ ಹಸುಗೂಸು ಲಸಿಕೆ ಹಾಕಿಸಬೇಕು ಅಂತ ಆಸ್ಪತ್ರೆಗೆ ಕರೆ ತಂದಿದ್ರು ಅಜ್ಜಿ ಹಾಗೂ ಮಗುವಿನ ತಂದೆ ಆದರೆ ಇಲ್ಲಿ ಏನಾಯಿತು ಅನ್ನೋದು ಬಹಳ ವಿಚಿತ್ರವಾದಂತಹ ಇಲ್ಲಿ ಘಟನೆ ನಡೆದಿದೆ ಲಸಿಕೆ ಹಾಕಿದ ಸ್ವಲ್ಪ ಹೊತ್ತಲ್ಲೇನೆ ಮಗುವಿನ ಪ್ರಾಣ ಇಲ್ಲಿ ಹೋಗಿದೆ ಅಂದ್ರೆ ಇಲ್ಲಿ ಪೋಷಕರಲ್ಲಿ ಒಂದು ರೀತಿಯಾಗಿ ಆತಂಕ ಇದು ಹೇಗೆ ಸಾಧ್ಯ ಆಯಿತು ಅಂತ ಮಗುವಿಗೆ ಲಸಿಕೆ ಹಾಕಿಸಲೇಬೇಕು ಆದರೆ ವೈದ್ಯರ ನಿರ್ಲಕ್ಷಣ ಅಥವಾ ಏನಾದರೂ ಇಂಜೆಕ್ಷನ್ ಹಾಕುವಂತಹ ವೇಳೆಯಲ್ಲಿ ಏನಾದರೂ ಇಲ್ಲಿ ವ್ಯತ್ಯಾಸಗಳು ಆಯ್ತಾ ಅನ್ನುವಂಥದ್ದು ಭಯ ಒಂದು ರೀತಿಯಾಗಿ ಹಾಗೆ ಆತಂಕ ಕೂಡ ಅಷ್ಟೇ ಆಗಿತ್ತು ಇದೆಲ್ಲವನ್ನ ನಡೆದ ನಂತರದಲ್ಲಿ ಪೋಷಕರು ಹಾಗೆ ಕುಟುಂಬಸ್ಥರು ವೈದ್ಯರ ವಿರುದ್ಧವಾಗಿ ಪ್ರತಿಭಟನೆ ಕೂಡ ನಡೆಸಿದ್ರು ಶಾಸಕರು ಕೂಡ ಇಲ್ಲಿ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪ್ರತಿಭಟನೆ ಕೈಬಿಟ್ಟಿದ್ದಾರೆ ಎಲ್ಲವಲ್ಲಿ ತಿಳಿ ಹೇಳಿದ್ದಾರೆ ಯಾಕೆ ಆಯಿತು ಕೂಡ ಇನ್ನೊಂದು ನಮಗೂ ಮಾಹಿತಿ ಕೂಡ ಇಲ್ಲಿ ಲಭ್ಯ ಆಗಿಲ್ಲ ಲಸಿಕೆ ಹಾಕಿದ ಸ್ವಲ್ಪ ಹೊತ್ತಲ್ಲೇ ಹೇಗೆ ಮಗುವಿನ ಪ್ರಾಣ ಹೋಗ್ತೋಯ್ತು ಆದರೆ ಮಗುವಿಗೆ ಏನಾದರೂ ಡಿಸೀಜಸ್ ಇತ್ತ ಏನಾದರೂ ತೊಂದರೆ ಇತ್ತ ಮೊದಲೇ ಅನ್ನೋದು ಇಲ್ಲಿ ಪ್ರಶ್ನೆ ಕಾಡ್ತಾ ಇರುವಂಥದ್ದು ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇದು ಇನ್ನೂ ಎರಡು ತಿಂಗಳು ಹಸುಗೂಸು ಅಂದರೆ ಬಹಳ ಅಂದರೆ ಇಂತಹ ಘಟನೆಗಳು ಕೂಡ ಎಂಥ ತಾಯಿಗೆ ಆದರೂ ಇದನ್ನ ನೋಡೋಕ್ಕೆ ಆಗಲ್ಲ ಆದರೆ ಇನ್ನೂ ಎರಡು ತಿಂಗಳು ಬಂದಂತಹ ವೇಳೆಯಲ್ಲಿ ಸ್ವಲ್ಪ ಹೊತ್ತಲ್ಲೇ ಆಗಿರುವಂಥದ್ದು ಅಂದರೆ ಮೊದಲು ಏನಾದರೂ ಇದಕ್ಕೆ ತೊಂದರೆ ಇತ್ತ ಈ ಮಗುವಿಗೆ ಏನಾದರೂ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇತ್ತ ಆದ್ದರಿಂದ ಇದಕ್ಕಿದ್ದ ಹಾಗೆ ಈ ಪ್ರಾಣವನ್ನು ಇಲ್ಲಿ ಕಳೆದುಕೊಂತ ಅನ್ನುವಂಥದ್ದು ಪ್ರಶ್ನೆ ಕೂಡ ಇಲ್ಲಿ ಸಾಕಷ್ಟು ಮೂಡಿ ಬರ್ತಾ ಇದೆ ಇನ್ನು ಪ್ರತಿಭಟನೆ ಕೂಡ ನಡೆಸಿದ್ದಾರೆ ವೈದ್ಯರ ವಿರುದ್ಧವಾಗಿ ವೈದ್ಯರ ನಿರ್ಲಕ್ಷ್ಯನೇ ಆಗಿದೆ ಇಲ್ಲಿ ಅಂತ ಕುಟುಂಬಸ್ಥರು ಹೇಳ್ತಾ ಇರೋದು ಯಾಕಂದ್ರೆ ನಮ್ಮ ಮಗು ಕ್ಷೇಮವಾಗಿಯೇ ಇತ್ತು ಲಸಿಕೆ ಹಾಕಿದ ಸ್ವಲ್ಪ ಹೊತ್ತಲ್ಲೇ ಹೇಗೆ ಪ್ರಾಣ ಬಿಡಕ್ಕೆ ಸಾಧ್ಯ ಆಯಿತು ಅನ್ನೋಂಥ ಪ್ರಶ್ನೆ ಇಲ್ಲಿ ಕುಟುಂಬಸ್ಥರು ಹಾಕ್ತಾ ಇರೋದು ವೈದ್ಯರು ಹಾಗೂ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಲೇ ಮಗು ಮೃತಪಟ್ಟಿದೆ ಅನ್ನುವಂತಹ ಆರೋಪಗಳು ಕೂಡ ಇಲ್ಲಿ ಕೇಳಿ ಬಂದಿದ್ದಾವೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೊಯ್ಸಳಕಟ್ಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು
ಅಂದ್ರೆ ಇದಕ್ಕೆ ಅಸಹಜವಾಗಿ ಪ್ರಶ್ನೆ ಬರುತ್ತೆ ಅಂದ್ರೆ ಇದಕ್ಕಿದ ಹಾಗೆ ಪ್ರಾಣ ಹೋಗೋಕೆ ಹೇಗೆ ಸಾಧ್ಯ ಆಯ್ತು ಅಂತ ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಆಗುತ್ತೆ ಹಾಗೆ ಕುಟುಂಬಸ್ಥರು ಕೂಡ ಇಲ್ಲಿ ಅದನ್ನೇ ಪ್ರಶ್ನೆ ಮಾಡ್ತಾ ಇರೋದು ವೈದ್ಯರಿಗೆ ಆಗಿರಬಹುದು ಹಾಗೆ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿರುವಂತ ಶಾಸಕರು ಹಾಗೆ ತಹಶೀಲ್ದಾರ್ ಅವರತ್ರ ಕೂಡ ಅದನ್ನೇ ಮಾತಾಡ್ತಾ ಇರೋದು ನಮ್ಮ ಮಗು ಕ್ಷೇಮವಾಗಿ ಇತ್ತು ಲಸಿಕೆ ಹಾಕಿದ ಸ್ವಲ್ಪ ಹೊತ್ತಲ್ಲೇ ನಾವು ನಮ್ಮ ಮಗುವನ್ನ ಕಳೆದುಕೊಂಡಿದ್ವಿ ಇಲ್ಲಿ ಯಾರಿಂದ ತಪ್ಪಾಯಿತು ಅನ್ನುವಂತ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ಅಂತ ಇಲ್ಲಿ ಶಾಸಕರು ಹಾಗೆ ತಹಶೀಲ್ದಾರ್ ಅವರ ಮುಂದೆ ಕುಟುಂಬಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕುರಿತು ಮಾಹಿತಿಯನ್ನ ನೀಡಲಿಕ್ಕೆ ಮಗುವಿನ ತಂದೆ ಮಧು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಹಲೋ ಸರ್ ಕೇಳಿಸ್ತಾ ಇದೀಯಾ ಸರ್ ನಮಸ್ತೆ ಹೇಗಾಯಿತು ಸರ್ ಇದು ಮಗುವಿಗೆ ಲಸಿಕೆ ಹಾಕಿದ ನಂತರದಲ್ಲೇ ಮಗು ಪ್ರಾಣವನ್ನ ಕಳೆದುಕೊಂಡಿದೆಲ್ಲ ಹೇಗೆ ಸಾಧ್ಯ ಆಯಿತು ಇದಕ್ಕೆ ವೈದ್ಯರ ರಿಯಾಕ್ಷನ್ ಹೇಗಿದೆ ಅಂತ ಮೇಡಂ ಬೆಳಿಗ್ಗೆ ಚೆನ್ನಾಗಿತ್ತು ಮಗು ಬೆಳಿಗ್ಗೆ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಬೆಳಿಗ್ಗೆ ಹೋದಾಗ ಚೆನ್ನಾಗಿತ್ತು ಮತ್ತೆ ಪೋಲಿಯೋ ಡ್ರಾಪ್ಸ್ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬರುವಾಗ ಚೆನ್ನಾಗಿತ್ತು ವ್ಯಾಕ್ಸಿನ್ ಹಾಕ್ಸಿನ್ ಬಂದ್ಮೇಲೆ ಮೃತಪಟ್ಟಿದ್ದೀನಿ ಕ್ಷೇಮವಾಗಿತ್ತ ಮೊದಲು ಮಗು ಮೇಡಂ ಕ್ಷೇಮವಾಗಿತ್ತು ಆರೋಗ್ಯದಲ್ಲಿ ಏನಾದರೂ ಈಗ ಏರುಪೇರು ಏನಾದರೂ ಕಂಡು ಬಂದಿತ್ತ ಏನು ಇಲ್ಲ ಮೇಡಂ ಏನು ಪ್ರಾಬ್ಲಮ್ ಏನಿಲ್ಲ ಎಲ್ಲ ನಾರ್ಮಲ್ ಇತ್ತು ಬೆಳಿಗ್ಗೆ ಆಸ್ಪತ್ರೆಯಿಂದ ಆಸ್ಪತ್ರೆ ಹೋಗಿ ಬಂದಿದೆ ಕಾರಣ ಮೇಡಂ ಇದಕ್ಕೆ ವೈದ್ಯರು ಏನು ಹೇಳ್ತಾರೆ ವೈದ್ಯರು ನಾವೇನು ಮಾಡಕಾಗಿತ್ತೆ ಅಂತ ಏನು ಮಾತಾಡಕ್ಕೆ ಕೊಟ್ಟಿಲ್ಲ ಮೇಡಮ್ ಅವರು ಪೊಲೀಸ್ ಇದರಿಂದ ರಕ್ಷಣೆ ಇದ್ರು ಅದರಿಂದ ಮಾತಾಡಕ್ಕೆ ಏನು ಅವಕಾಶ ಆಗುತ್ತೆ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಅವರು ಪೊಲೀಸರು ಬೇರೆ ಸೆಕ್ಯೂರಿಟಿ ಇದ್ರು ಅಲ್ಲ ಈಗ ನೀವು ಕುಟುಂಬಸ್ಥರು ಹೇಳ್ತಾ ಇರೋದು ವೈದ್ಯರ ನಿರ್ಲಕ್ಷ್ಯಕ್ಕೆ ಇವತ್ತು ನಮ್ಮ ಮಗುವನ್ನ ನಾವು ಕಳೆದುಕೊಂಡ್ವಿ ಅಂತ ಹೇಳ್ತಾ ಇದ್ರಲ್ಲ ಅಲ್ಲಿ ಬಂದಂತಹ ಶಾಸಕರಾಗ್ಲಿ ತಹಶೀಲ್ದಾರ್ ಅವರಾಗ್ಲಿ ಏನಾದ್ರೂ ಸ್ವಲ್ಪ ಪರಿಶೀಲನೆ ಕೂಡ ನಡೆಸಿರ್ತಾರೆ ಏನಾದ್ರೂ ಅವರಿಂದ ಏನಾದ್ರೂ ಮಾಹಿತಿ ಬಂತ ಮೇಡಮ್ ಕೊಟ್ಟಿದ್ದೀವಿ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿದೀವಿ ಕಂಪ್ಲೇಂಟ್ ಕೇಸ್ ಆಗಿದೆ ಎಫ್ಐಆರ್ ಮಾಡಿದೀವಿ ವೈದ್ಯರ ಮೇಲೆ ಅವರಿಂದನೇ ಹಿಂಗಾಗಿರೋದು ಮಗು ಮೃತಪಟ್ಟಿರೋದು ಅಂತ ಹೇಳಿ ಕೇಸ್ ಹಾಕಿದೀವಿ ಎಲ್ಲ ಆಗೈತೆ ಮೇಡಮ್ ಎಂಎಲ್ ಸಾಹೇಬ್ ಬಂದಿದ್ರು ಎಲ್ಲರೂ ಮಾತಾಡಿ ಅವರೇನು ಮೇಲೆ ಅನುಮಾನ ಇದ್ದರ ಮೇಲೆ ಕಂಪ್ಲೇಂಟ್ ಕೊಡಿ ವೈದ್ಯರ ಮುಂದೆ ನೋಡೋಣ ಪ್ರಯಾಣ ಏನಾಗುತ್ತೆ ನೋಡ್ಕೊಳ್ಳೋಣ ಅಂತ ಹೇಳಿ ಎಂಎಲ್ ಸಾಹೇಬ್ರು ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳಿದ್ರು ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಹಾಕಿದೀವಿ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ಹೇಳಿ ಎಂಎಲ್ ಸಾಹೇಬ್ ಕೇಳ್ಕೊಂಡಿದ್ವಿ ಸರಿ ಆಯ್ತು ನಿಮ್ ಮೇಲೆ ಅನುಮಾನ ಇರೋದ್ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟಿದೀವಿ ಅಲ್ಲ ನಿಮ್ಮ ಒತ್ತಾಯ ಏನು ಅಂತ ಏನು ಮೇಡಮ್ ವ್ಯಾಕ್ಸಿನ್ ವೈದ್ಯರ ಅಪಾರದಿಂದ ಆಗಿರೋದು ಮೇಡಮ್ ಮಧುವ್ರೆ ಧನ್ಯವಾದಗಳು ಅಮೋಕ್ ಟಿವಿ ಜೊತೆಗೆ ಮಾತಾಡಿದ್ದಕ್ಕೆ ಎಸ್ ಮಗುವಿನ ತಂದೆ ಮಧುವ್ರು ಕೂಡ ಮಾತಾಡಿದ್ರು ನಮ್ಮ ಮಗು ಕ್ಷೇಮವಾಗಿಯೇ ಇತ್ತು ಆದ್ರೆ ವೈದ್ಯರು ಕೂಡ ಇಲ್ಲಿ ಬಹಳ ನಿರ್ಲಕ್ಷ್ಯವನ್ನ ವಹಿಸಿದ್ರು ಇದರಿಂದಾಗಿ ನಮ್ಮ ಮಗುವನ್ನ ನಾವು ಕಳೆದುಕೊಂಡಿದ್ವಿ ಇನ್ನು ಸ್ಥಳಕ್ಕೆ ಕೂಡ ಶಾಸಕರು ತಹಶೀಲ್ದಾರ್ ಅವರು ಕೂಡ ಬಂದಿದ್ರು ಅವ್ರಿಗೂ ಕೂಡ ನಾವು ಎಲ್ಲ ಮಾಹಿತಿಯನ್ನ ತಿಳಿಸಿದ್ವಿ ಅವರು ಒಂದ್ ರೀತಿಯಾಗಿ ಧೈರ್ಯವನ್ನ ತುಂಬಿದ್ದಾರೆ ಹಾಗೆ ವೈದ್ಯರ ಮೇಲೆ ಕೂಡ ನಾವು ಎಫ್ಐಆರ್ ಕೂಡ ಈಗಾಗಲೇ ದಾಖಲೆ ಕೂಡ ಮಾಡಿದ್ದೀವಿ ಆದ್ರೆ ವೈದ್ಯರು ಯಾವುದೇ ರೀತಿಯಾಗಿ ಇನ್ನೂ ಬಾಯಿ ಕೂಡ ಬಿಟ್ಟಿಲ್ಲ ನಾವು ಅಲ್ಲಿ ಏನು
ಆರೋಪವನ್ನ ಮಾಡ್ತಾ ಇದೀವಲ್ಲ ಅದರಂತೆ ಇವರು ವೈದ್ಯರು ಇನ್ನ ಮಾತಾಡಿಲ್ಲ ಯಾಕಂದ್ರೆ ಅಲ್ಲಿ ಈ ಘಟನೆ ಇಲ್ಲಿ ಸಂಭವಿಸಿದ ನಂತರದಲ್ಲಿ ಬಹಳ ಜನರು ಕೂಡ ಹಾಗೆ ಕೂಡಿದ್ರು ಶಾಸಕರು ತಹಶೀಲ್ದಾರ್ ಅವರು ಪೊಲೀಸರು ಕೂಡ ಎಲ್ಲರೂ ಇಲ್ಲಿ ಜಮಾಯಿಸಿದ್ರು ಇನ್ನು ಇಲ್ಲಿ ಟೈಟ್ ಸೆಕ್ಯೂರಿಟಿ ಕೂಡ ಇಲ್ಲಿ ಮಾಡಲಾಗಿತ್ತು ಇನ್ನು ಪೊಲೀಸರು ಕೂಡ ಬಾಯಿ ಬಿಡಬೇಕಾಗಿತ್ತು ಯಾವ ಕಾರಣಕ್ಕೆ ಆಯಿತು ಈ ಘಟನೆ ಅಂತ ಗೊತ್ತಾಗ್ತಿಲ್ಲ ಇನ್ನು ಶಾಸಕರು ತಹಶೀಲ್ದಾರ್ ಅವರು ಕೂಡ ಒಂದು ರೀತಿಯಾಗಿ ನಾವು ನಿಮ್ಮನ್ನ ಏನಾದರೂ ಇಲ್ಲಿ ನಿಮ್ಮ ಪ್ರತಿಭಟನೆ ಏನಿತ್ತಲ್ಲ ಇದೆಲ್ಲವೂ ಕೂಡ ನಾವು ಬಗೆ ಹರಿಸ್ತೀವಿ ಯಾವ ಕಾರಣಕ್ಕೆ ಆಯಿತು ಅನ್ನೋದು ಕೂಡ ಇಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇದನ್ನ ಪರಿಶೀಲನೆ ನಡೆಸ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರಂತೆ ಕಾದು ನೋಡಬೇಕಿದೆ